ಸ್ಪೀಡ್ ಆಗ್ತಕ್ಕಂಥದ್ದು. ನಮಗೆ ಇವತ್ತು ಒಂದಷ್ಟು ನನ್ನ ಇಲಾಖೆನೆಲ್ಲ ಒಂದಷ್ಟು ಗ್ರ್ಯಾಂಟ್ ಕೊಡ್ತಾರೆ. ಯಾವ ರೀತಿ, ನಮ್ಮ 60 ಇದ್ದರೆ ಅವ್ರ 40, ಅವ್ರ 70 ಇದ್ದರೆ ನಮ್ಮ 30 ಕೊಡ್ತಾರೆ. ಅದು ನಮ್ಮ ಸರ್ಕಾರಕ್ಕೆ ಬರುತ್ತೆ. ನಾನೇ ತೀರ್ಮಾನ ತಗೋಬೇಕು, ನಮ್ಮ ಸರ್ಕಾರನೇ ತೀರ್ಮಾನ ತಗೋಬೇಕು, ಮುಖ್ಯಮಂತ್ರಿನೇ ತೀರಬೇಕು. ನೇರವಾಗಿ ಕೇಂದ್ರದ ಮಂತ್ರಿಗಳು ಈ ಸರ್ಕಾರವನ್ನು ಬೈಪಾಸ್ ಮಾಡಿ ಈ ಜಿಲ್ಲೆ ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು. ನಾನು ಅಂತ ಹೇಳ್ಕೋಬೋದು, ಬಟ್ ಆದರೆ ಯಾವತ್ತೂ ಕೇಂದ್ರ ಸರ್ಕಾರ ಏನೇ ಮಾಡಿದ್ರೂ ರಾಜ್ಯ ಸರ್ಕಾರದ ಜೊತೆಯಲ್ಲೇ ಕೈ ಜೋಡಿಸ್ಬೇಕಾಗತ್ತೆ. ಅದರಿಂದ ಆ ಥರದನ್ನು ಜನಕ್ಕೆ ನಾವು ಏನೋ ಒಂದು ಹೇಳಿ ಕೇಂದ್ರದಲ್ಲಿ ನಾವು ಮಂತ್ರಿ ಆದರೆ ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ. ಹಿಂದೆ ಅಂಬರೀಷು ಮಂತ್ರಿ ಆಗಿದ್ದು, ಹಿಂದೆ ಬಹಳ ಪ್ರಭಾವಿ ಮಂತ್ರಿ ಎಸ್ ಎಂ ಕೃಷ್ಣವ್ರು ಆಗಿದ್ದರು. ಹಾಂ, ಸೊ ಇದನ್ನೆಲ್ಲ ಇತಿಹಾಸ ಇದೆಯಲ್ಲ. ನಾವೇನು ಅಷ್ಟು ಸ್ವಲ್ಪ ನಮಗೂ ಜನ ಒಂದಷ್ಟು ತಲೆ ಒಳಗೆ ಸಾಮಾನು ಕೊಟ್ಟವ್ರೆ ಆಯಿತು. ಹಿಂದೆ ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಕೈಯಲ್ಲಿ ಅಧಿಕಾರ ಆಯ್ತಲ್ಲ, ಬರೆದ್ಬಿಟ್ಟು ಹಿಂಗೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಹಾಕ್ಬಿಡ್ಬೋದಾಯ್ತಲ್ಲ, ಅದು ಆಯಿತು. ಸೊ ಯು ಪಿ ಎ ಜೊತೆನಲ್ಲೂ ಇದ್ದು ಅವತ್ತು, ಮತ್ತು ಇವತ್ತು ಕಳೆದ 10 ತಿಂಗಳಿಂದ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಿದಾರಲ್ಲ, ಯಾವತ್ತು ಈ ಇಶ್ಯೂನ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಸುಪ್ರೀಂ ಕೋರ್ಟು ಒಂದು ಇದನ್ನು ಬೋರ್ಡನ್ನು ರಚನೆ ಮಾಡಿದೆ. ಈಗ ಸರ್ಕಾರದಲ್ಲಿಲ್ಲ, ಸರ್ಕಾರ ಒಂದು ನೀರು ಬಿಡಬೇಕು ಬೇಡ ಅನ್ನೋ ಒಂದು ಅಪಿಡುವಿಟೆ ಕೊಡೋಕ್ಕಾಗ್ತಾ ಇಲ್ಲ ಮೋದಿಯವರು. ಇವ್ರು ಹೋಗಿ ಕೊಡಿಸ್ಲಿಕ್ಕಾಗತ್ತಾ? ಇದರಿಂದ ನೋಡಿ, ಅವಕಾಶ ಕಳೆದ 60-65 ವರ್ಷ ದೇವೇಗೌಡರು ಸುದೀರ್ಘವಾದಂಥ ರಾಜಕೀಯದಲ್ಲಿ ಬಂದಿದ್ದಾರೆ. ಈ ಅನೇಕ ಅಪ್ ಆ್ಯಂಡ್ ಡೌನ್ ಮಧ್ಯದಲ್ಲಿ ಅಧಿಕಾರವನ್ನು ಅವರು ಸ್ಥಾನದಲ್ಲಿ ಕೂತಿದ್ದಾರೆ. ಯಾವತ್ತೂ ಆಗದೆ ಇರೋದು ದೇವೇಗೌಡರೇ ಮಾಡೋಕ್ಕಾಗದೇ ಇರೋದು ಕುಮಾರಸ್ವಾಮಿ ಅವ್ರು ಹೋಗಿ ಮಾಡ್ತೀನಿ ಅಂದರೆ ಅದು ಅವರು ಚುನಾವಣೆ ಟೈಮ್ನಲ್ಲಿ ಏನು ಹೇಳಬೇಕೋ ಹೇಳ್ತಾರೆ. ಅದರಿಂದ ನಾನು ಏನೇನೋ ಹೇಳ್ಬೋದು, ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದೇ ಅವರೇ ಒಪ್ಕೊಂಡಿದ್ದಾರಲ್ಲಪ್ಪ, ಒಂದು ಅಭಿವೃದ್ಧಿ ಆಗಿಲ್ಲ ಅಂತ. ಇಲ್ಲಿವರೆಗೆ ಅಭಿವೃದ್ಧಿ ಮಾಡದೇ ಇರೋರು ಇವತ್ತು ನಾವು 10 ಜನ ಇದ್ದಾಗ ಅವ್ರು ಒಬ್ಬರು ನಿಂತ್ಕೊಂಡು ಏನು ಅಭಿವೃದ್ಧಿ ಮಾಡಲಿಕ್ಕಾಗುತ್ತೆ? ನಮ್ಮ ಜೊತೆಲಿ ಸೇರಿದವ್ರು ಅಭಿವೃದ್ಧಿ ಮಾಡ್ಬೋದು, ದೂರದಲ್ಲಿ ಇದ್ಕೊಂಡು ಅಭಿವೃದ್ಧಿ ಹೆಂಗೆ ಮಾಡೋಕ್ಕಾಗುತ್ತೆ? ನೀವೇ ಯೋಚನೆ ಮಾಡಿ, ಸಹಜ ಅಲ್ವಾ? ಈಗ ನಾವು 10 ಜನ ಇದ್ದೀವಿ, MLA MLC ಎಮ್ ಪಿ ಎಲ್ಲ, ನಾವು 10 ಜನ ಸೇರಿ ಮಾಡೋದಾಗಿದೆ. ಅವ್ರು ಒಬ್ಬರು ಬಂದು ಸೊ ಮಾಡಿ, ವಿತೌಟ್ ಸ್ಟೇಟ್ ಗೌರ್ಮೆಂಟ್ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಲ್ಲ. ಸೊ ಅದರಿಂದ ನಮ್ಗೆ ಅವಕಾಶ ಇದೆ, 4 ವರ್ಷ ಮಾಡ್ತೀವಿ. ಅದಾದಮೇಲೆ ಏನು ಚೇಂಜ್ ಮಾಡೋದಿದ್ರೆ ನಮ್ಮ ಜನ ತಿಳಿದು. ಹಾಂ, ಇವತ್ತಿಂದನೇ ಸ್ಟಾರ್ಟು. ಅವರು CM ಆದ ಹೌದಿನಲ್ಲಿ ಯಾವತ್ತೂ ಕೂಡ ಕೇಂದ್ರದ ಹತ್ರ ಕೈ ಚಾಚಿದ್ರು, ಮತ್ತು ಇವತ್ತು ಕೈ ಚಾಚ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲ, ಒಂದು ನಿಮಿಷ, ಇವತ್ತು ಕೈ ಚಾಚ್ತಾರಂತ ಅದು ಗೊತ್ತಿಲ್ಲ ಅವರು ಯಾಕೆ ಕೈ ಚಾಚ್ತಾರಿಂದ. ಯಾರಿಗೂ ಕೈ ಚಾತುವಂಥ ಸರ್ಕಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ ಅಷ್ಟೆ. ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು NDRFನಲ್ಲಿ ಕೊಡಬೇಕಾದದನ್ನು ಕೊಡಬೇಕು. ನಮ್ಮ ಟ್ಯಾಕ್ಸ್ 4.5 ಲಕ್ಷ ಟ್ಯಾಕ್ಸ್ ಕಟ್ತೀವಿ, ಅವರು 50,000 ಕೊಟ್ಟಿದ್ದಾರೆ, ಉಳಿದದನ್ನು ನಮ್ಮ ಯೋಜನೆಗಳಿಗೆ ಒಂದಷ್ಟು ಕೊಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಒಂದು ಸರ್ಕಾರದ ಇದಕ್ಕೋಸ್ಕರ ಒಂದಷ್ಟು ಉಪಯೋಗಿಸ್ಕೋತಾರೆ, ಗೊತ್ತಾಯ್ತಾ? ಸ್ಟೆಬಿಲಿಟಿಗೋಸ್ಕರ. ಅದರಿಂದ ಇದನ್ನು ಡಿವೈಡ್ ಮಾಡ್ತಾರೆ, ಎಲ್ಲ ರಾಜ್ಯ ಸರ್ಕಾರದ ಟ್ಯಾಕ್ಸನ್ನು ಕೇಂದ್ರಕ್ಕೆ ಎಷ್ಟಿಟ್ಕೋಬೇಕು, ಕೇಂದ್ರ ಪುರಸ್ಕೃತ ಯೋಜನೆಗೆ ಎಷ್ಟು ಕೊಡಬೇಕು, ನೇರವಾಗಿ ಎಷ್ಟು ಕೊಡಬೇಕು ಅನ್ನೋದನ್ನು ಸೊ ಕಾನ್ಸ್ಟಿಟ್ಯೂಷನಲ್ಲಿದೆ. ಮತ್ತು ಪ್ರತಿ ಹಣಕಾಸಿನ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ, ಅದರಲ್ಲಿ ಎಲ್ಲ ರಾಜ್ಯದ ಒಬ್ಬೊಬ್ಬರು ಮೆಂಬರ್ ಇರ್ತಾರೆ. 15ನೇ ಹಣಕಾಸಿನ ಯೋಜನೆ ಆಗಿದೆ, ಈಗ 16ನೇ ಹಣಕಾಸಿನ ಯೋಜನೆ ರಚನೆ ಆಗಿದೆ, ತೀರ್ಮಾನ ಮಾಡಬೇಕು. ಇದ್ರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡೋದು, ನಾವು ಅವ್ರಿಗೆ ಭಿಕ್ಷೆ ಬಿಡ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನೋಡಿ, ಸಿದ್ದರಾಮಯ್ಯನವರು DK ಅವರು ಈಗ ಆಲ್ರೆಡಿ ಮಳವಳ್ಳಿ ಮಂಡ್ಯ ಮುಗಿಸಿದ್ದಾರೆ, ಮತ್ತೊಂದು ಪ್ರೋಗ್ರಾಮು ನಾಗಮಂಗಲ KR ಪೇಟೆ KR ನಗರ ಕೊಡ್ತಾ ಇದ್ದಾರೆ. ಮಂಡ್ಯ ಭಾಗದಲ್ಲಿ ನಮ್ಮ ಮದ್ದೂರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ DK ಶಿವಕುಮಾರ್ ಬರ್ತೀನಿ ಅಂತ ಹೇಳ್ತಿದ್ರು, MB ಪಾಟೀಲ್ ಬರ್ತೀನಿ ಅಂತ ಹೇಳ್ತಿದ್ರು, ಇನ್ನಿತರೆ ಮಹದೇವಪ್ಪನವರು ಎಲ್ಲರೂ ಯಾರ್ಯಾರು ಸಾಧ್ಯನೋ ಬರ್ತಾರೆ, ಮತ್ತು ರಾಷ್ಟ್ರದ ನಾಯಕರು ಬರಬಹುದು. ನಾನು ಇವತ್ತು ಇನ್ನೂ ಡಿಸೈಡ್ ಆಗದೆ ಇರೋದ್ರಿಂದ ಹೇಳಲಿಕ್ಕಾಗಲ್ಲ. ರಾಹುಲ್ ಗಾಂಧಿಯವರು ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಪ್ರಿಯಾಂಕ್ ಗಾಂಧಿ ಆಗಲಿ, ಯಾರು ಒಬ್ಬಿಬ್ಬರು ಬರಬಹುದು. ಅಥವಾ ಈಗಲೇ ನಾನು ಯಾವುದನ್ನು ನಿಖರವಾಗಿ ಹೇಳಿ, ಆ ಥರದ್ದು ಯಾವುದನ್ನು ನಾನು ಪಟ್ಟಿ ಮಾಡಿಲ್ಲ. ಮುಂದೆ ಯಾರು ಅವಕಾಶ ಇದ್ದರೆ ರಮ್ಯಾನೂ ಬರ್ಬೋದು, ಅಥವಾ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಪಕ್ಷ KPCC ನಲ್ಲಿ ತಿಳಿಸಿ.